ಕೆಲ ಖಾಸಗಿ ಶಾಲೆಗಳಿಂದ ಪೋಷಕರಿಗೆ ಬಿಗ್ ಶಾಕ್ ಕೊಡಲಾಗಿದೆ. ಏನು ಶಾಕ್ ಅದು? ಶೇಕಡ 20 ರಿಂದ ಶೇಕಡ 30 ರಷ್ಟು ಶುಲ್ಕ ಹೆಚ್ಚಳಕ್ಕೆ ಪ್ಲಾನ್ ಮಾಡ್ಕೊಂಡಿರೋದು ಈಗ ಬಿಗ್ ಶಾಕ್ ಅಂತ ನಾವು ಹೇಳಬಹುದು. ಸಾಮಾನ್ಯವಾಗಿ ಹೆಲ್ತ್ ಅಂಡ್ ಎಜುಕೇಷನ್ ಶುಡ್ ಬಿ ಫ್ರೀ, ಉಚಿತವಾಗಿ ನೀಡಬೇಕು ಅನ್ನುವ ನಿರೀಕ್ಷೆ ಪ್ರಜ್ಞರದ್ದು, ಬಹುತೇಕರದ್ದು. ಆದರೆ ಸದ್ಯಕ್ಕೆ ಈ ವಾತಾವರಣವನ್ನು ಗಮನಿಸ್ತಾ ಇದ್ದರೆ ಬಹಳ ಆಶ್ಚರ್ಯ ಅನಿಸುತ್ತೆ, ಶಾಕ್ ಖಂಡಿತವಾಗ್ಲೂ ಅನಿಸುತ್ತೆ. ಕೋವಿಡ್ ಬಳಿಕ ಶುಲ್ಕ ಹೆಚ್ಚಿಸಿಲ್ಲ ಅಂತ ಖಾಸಗಿ ಶಾಲೆಗಳು ಸಮರ್ಥನೆ ನೀಡ್ತಾ ಇದ್ದಾವೆ. ಇದೇ ವಾದ ಮುಂದಿಟ್ಕೊಂಡು ಶುಲ್ಕ ಹೆಚ್ಚಳಕ್ಕೆ ತಯಾರಿ ಕೂಡ ನಡೀತಾ ಇದೆ. ಫೀಸ್ ಹೆಚ್ಚಳಕ್ಕೆ ಪೋಷಕರ ಅಸೋಸಿಯೇಷನ್ ವಿರೋಧ ವ್ಯಕ್ತಪಡಿಸಿದೆ. ಶೇಕಡ 10 ರಿಂದ ಶೇಕಡ 15 ರಷ್ಟು ಜಾಸ್ತಿ ಮಾಡಿದರೆ ಸಾಕು ಅಂತ ಕ್ಯಾಂಪ್ಸ್ ಹೇಳ್ತಾ ಇದೆ. ಖಾಸಗಿ ಸುಲಿಗೆಗೆ ಕಡಿವಾಣ ಹಾಕುತ್ತಾ ಸರ್ಕಾರ? ಫೀಸ್ ಹೆಚ್ಚಳ ಮಾಡ್ತಾ ಇದ್ರೂ ಕೂಡ ಶಿಕ್ಷಣ ಇಲಾಖೆ ಯಾಕೆ ಸುಮ್ಮನಿದೆ, ಮೌನ ವಹಿಸಿದೆ, ಯಾಕೆ ಮೌನವ್ರತ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಸಿಗಲ್ವಾ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರಶ್ನೆಗಳನ್ನ ಕೇಳಬೇಕಲ್ಲ, ಮನಸ್ಸಿನ ಮಾತುಗಳನ್ನು ಹೇಳಬೇಕಲ್ಲ, ಹಾಗಾಗಿ ಹೇಳ್ಕೊಳ್ತಾ ಇದ್ದೀವಿ ಅನ್ನೋದು ಪೋಷಕರ ವಾದ. ಮನ ಬಂದಂತೆ ಶುಲ್ಕ ಹೆಚ್ಚಳಕ್ಕೆ ಖಾಸಗಿ ಶಾಲೆಗಳು ಸಜ್ಜಾಗಿರೋ ಹಿನ್ನೆಲೆಯಲ್ಲಿ ಖಾಸಗಿ ಶಾಲೆಗಳ ನಡೆಗೆ ಖಾಸಗಿ ಶಾಲೆಗಳ ಒಕ್ಕೂಟವೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್. ಖಾಸಗಿ ಶಾಲೆಗಳ ಈ ರೀತಿಯ ನಡೆ ಸರಿಯಲ್ಲ ಅಂತ ಕಿಡಿ ಕೂಡ ಕಾರ್ತಾ ಇದ್ದಾರೆ. ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಫುಲ್ ಗರಂ ಆಗಿದ್ದಾರೆ. ಶೇಕಡ 10 ರಿಂದ 15 ರಷ್ಟು ಶುಲ್ಕ ಮಾತ್ರ ಪಡೆಯಲು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವರ್ಷಕ್ಕೆ 30-40% ಶುಲ್ಕವನ್ನು ಹೆಚ್ಚಿಸೋದು ಕೇಳಿ ಬರ್ತಾ ಇದೆ. ಇದು ಖಂಡನೀಯ. ಯಾವುದೇ ಕಾರಣಕ್ಕೂ ಇವತ್ತು ಸರ್ಕಾರ ಶಿಕ್ಷಣ ಇಲಾಖೆಗೆ ಒಂದು ಅವರು ಮಾಡಿದಂಥ ಎಡವಟ್ಟಿಗೆ ಅದನ್ನು ಪ್ರಶ್ನಿಸಿ ನ್ಯಾಯಾಲಯ ಅವರಿಗೆ ಇದ್ದಂತಹ ಒಂದು ಕಾಯ್ದೆ ಕಾನೂನನ್ನು ರದ್ದುಗೊಳಿಸಿದೆ. ಹಾಗಂತ ಹೇಳಿ ಸರ್ಕಾರಕ್ಕೆ ಮನಸ್ಸು ಇಚ್ಛೆ ತೆಗೆದುಕೊಳ್ಳುವಂಥ ಶುಲ್ಕವನ್ನು ನಿಯಂತ್ರಿಸೋದಕ್ಕೆ ಅವಕಾಶ ಇಲ್ಲ ಅಂತ ಅಲ್ಲ. ದಯಮಾಡಿ ಶಿಕ್ಷಣ ಸಂಸ್ಥೆಗಳವರು ವರ್ಷದಿಂದ ವರ್ಷಕ್ಕೆ 10-15% ಏನು ಮೊದಲು ಕೂಡ ಒಂದು ಅವಕಾಶ ಇತ್ತು, ಅಷ್ಟರೊಳಗೆ ತೆಗೆದುಕೊಳ್ಳೋದು ಆರೋಗ್ಯಕರವಾದ ಬೆಳವಣಿಗೆ ಅಂತ ಭಾವಿಸ್ತೇವೆ. ಯಾವುದೇ ಕಾರಣಕ್ಕೂ ಮನಸ್ಸು ಇಚ್ಛೆ ಶುಲ್ಕವನ್ನು ಏರಿಸಬಾರ್ದು. ಇದು ಸಂಘಟನೆಯ ಪರವಾಗಿ ಕೂಡ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ಹಲವಾರು ಖಾಸಗಿ ಶಾಲೆಗಳು ಈ ವರ್ಷದ ಅಂದ್ರೆ 23-24 ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಶುಲ್ಕವನ್ನು ಮನಸ್ಸು ಇಚ್ಛೆ ಬಂದಂಗೆ ಅಂದ್ರೆ 30-40% ಅಷ್ಟು ಜಾಸ್ತಿ ಮಾಡ್ತಾ ಬಂದಿದ್ದಾರೆ. ಈ ವರ್ಷ ಬಹಳಷ್ಟು ಜಾಸ್ತಿ ಮಾಡಿರ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಕರ್ನಾಟಕ ಸರ್ಕಾರ ಒಂದು ಫೀಸ್ ಡಿಟರ್ಮಿನೇಷನ್ ಕಮಿಟಿ ಮಾಡದಿರ ಇರೋದನ್ನ ಒಂದು ಅಡ್ವಾಂಟೇಜ್ ತಗೊಂಡು, ಹಾಗೂ ಹೈಕೋರ್ಟ್ ಅಲ್ಲಿ ಆದಂತಹ ಒಂದು ಫೀಸ್ ಶುಲ್ಕದ ಬಗ್ಗೆ ಅಂದ್ರೆ ಸರ್ಕಾರ ಇದ ಒಂದು ಖಾಸಗಿ ಶಾಲೆಯ ಒಂದು ಫೀಸ್ ಬಗ್ಗೆ ಇಂಟರ್ಫೇರ್ ಮಾಡಬಾರ್ದು ಅಂತ ಬಂದಿರುವಂತಹ ಆರ್ಡರ್ ಅನ್ನ ಪಾಸಿಟಿವ್ ಆಗಿ ತಗೊಂಡು ಒಂದು ರೀತಿ ಪೋಷಕರನ್ನ ಹಗಲು ಧರಣೆ ಮಾಡ್ತಾ ಇರ್ತಾರೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಸರ್ಕಾರ ಒಂದು ಶುಲ್ಕ ನಿಯಂತ್ರಣ ಕಾಯ್ದೆಯನ್ನ ತಗೊಂಡು ಖಾಸಗಿ ಶಾಲೆಗಳನ್ನ ಮಟ್ಟ ಹಾಕ್ಬೋದು. ಅಂದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಅವ್ರ ಜೊತೆ ಶಾಮೀಲಾಗಿ ಅವ್ರಿಗೆ ಅಂದ್ರೆ ಎಲ್ಲಾ ಸರ್ಕಾರಗಳು ಇರ್ಬೋದು, ಇಷ್ಟು ದಿನ ನಮ್ಗೆ ಯಾರು ಆಡಿದಾರೆ ಅವರೆಲ್ಲ ಅವ್ರ ಜೊತೆ ಶಾಮೀಲಾಗಿ ಮತ್ತು ಅವರ MLA MPಗಳೇ ಶಾಲೆಗಳು ನಡೆಸ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಪೋಷಕರಿಗೆ ಬಹಳಷ್ಟು ಬರೆಯನ್ನ